ವೇಶ್ಯಾವಾಟಿಕೆ ಅಡ್ಡೆ ಮೇಲಿನ ರೇಡ್ ನಿಂದ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಎಸ್ ಬಾಂಗ್ಲಾ ಯುವತಿಯರಿಗೆ ನಕಲಿ ಆಧಾರ್ ಕಾರ್ಡ್ ಗಳನ್ನು ಮಾಡಿ ಕೊಡಲಾಗಿದೆ ನಕಲಿ ಆಧಾರ್ ಕಾರ್ಡ್ ಮಾಡಿ ಕೊಟ್ಟನ ಸಚಿವರ ಆಪ್ತ ಅನ್ನು ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ ಸಚಿವ ಭೈರತಿ ಸುರೇಶ್ ಆಪ್ತ ಮೌನೇಶ್ ಕುಮಾರ್ ಬಯಲಿಗೆ ಬಂದಿದೆ ನಕಲಿ ಆಧಾರ್ ವೋಟರ್ ಐಡಿ ಜಾಲ ನಿನ್ನೆ ಅಷ್ಟೇ ಸಚಿವ ಭೈರತಿ ಸುರೇಶ್ ಆಪ್ತ ಮೌನೇಶ್ ಕುಮಾರ್ ರನ್ನ ಪೊಲೀಸರು ಬಂಧಿಸಿದ್ದಾರೆ ಸೋ ನಕಲಿ ಆಧಾರ್ ಕಾರ್ಡ್ ವೋಟರ್ ಐಡಿಗಳನ್ನು ಮಾಡ್ಕೊಳ್ತಾ ಇದ್ದಂತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ನಡೆಸಿ ಮೂವರು ಮಂದಿಯನ್ನು ಬಂಧಿಸಿದ್ದಾರೆ ಮತ್ತೊಂದು ಕಡೆ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ರೇಡ್ ಕೂಡ ನಡೆಯುತ್ತೆ ಸೋ ಈ ರೇಡ್ ನಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಬಾಂಗ್ಲಾ ಯುವತಿಯರಿಗೆ ನಕಲಿ ಆಧಾರ್ ಕಾರ್ಡ್ ಗಳನ್ನು ಮಾಡಿಕೊಡಲಾಗಿದೆ ಸೋ ಹೀಗಾಗಿ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟನ ಸಚಿವರ ಆಪ್ತ ಮೌನೇಶ್ ಕುಮಾರ್ ಅನ್ನು ಪ್ರಶ್ನೆಯಲ್ಲಿ ಮೂಡಿ ಬರ್ತಿದೆ ಸಚಿವ ಭೈರತಿ ಸುರೇಶ್ ರೊಟ್ಟಿಗೆ ಈತ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾನೆ ಸೋ ಹೀಗಾಗಿ ಸಚಿವರಿಗೂ ಇವರಿಗೂ ಯಾವ ಸಂಬಂಧ ಇದೆ ಈ ವಿಚಾರ ಸಚಿವರಿಗೆ ಗೊತ್ತಾ ಅನ್ನೋದರ ಕುರಿತಾಗಿ ಕೂಡ ನಿನ್ನೆಯಿಂದ ಒಂದಷ್ಟು ಮಾಹಿತಿಗಳು ಕೂಡ ಹರಿದಾಡ್ತಾ ಇರುವಂತದ್ದು ಕುತೂಹಲದ ಪ್ರಶ್ನೆಗಳು ಕೂಡ ಇರುವಂತದ್ದು ಸೋ ಲೋಕಸಭೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಸಚಿವರೊಬ್ಬರ ಆಪ್ತ ನಕಲಿ ಆಧಾರ್ ವೋಟರ್ ಐಡಿ ಕಾರ್ಡ್ ಗಳನ್ನು ಮಾಡ್ಕೊಳ್ತಾನೆ ಅಂದ್ರೆ ಏನು ಅರ್ಥ ಅನ್ನೋ ಪ್ರಶ್ನೆಗಳು ಕೂಡ ಇದೀಗ ಹರಿದಾಡ್ತಾ ಇರುವಂತದ್ದು ಇನ್ನು ವೇಶ್ಯಾವಾಟಿಕೆ ಅಡ್ಡೆ ಮೇಲಿನ ರೇಡ್ ನಿಂದ ಬಾಂಗ್ಲಾ ಯುವತಿಯರಿಗೆ ನಕಲಿ ಆಧಾರ್ ಕಾರ್ಡ್ ಅನ್ನು ಮಾಡ್ಕೊತಿರೋದು ಬಯಲಿಗೆ ಬಂದಿದೆ ಈ ಹಿಂದೆ ನಾಲ್ಕು ಬಾಂಗ್ಲಾ ಯುವತಿಯರಿಗೆ ನಕಲಿ ಆಧಾರ್ ಕಾರ್ಡ್ ಅನ್ನು ಮಾಡಿಕೊಡಲಾಗಿದೆ ಇನ್ನು ಬಾಂಗ್ಲಾ ಯುವತಿಯರನ್ನ ಕರೆಸಿ ವೇಶ್ಯಾವಾಟಿಕೆ ದಂಧೆ ಕೂಡ ನಡೆಸ್ತಾ ಇದ್ರು 8 ವರ್ಷದಿಂದ ದಂಧೆ ಮಾಡಿಕೊಂಡಿದ್ದ ಕಮಲ್ ಅನ್ನೋ ವ್ಯಕ್ತಿ ಇನ್ನು ಸಚಿವರ ಆಪ್ತನ ಸೈಬರ್ ಸೆಂಟರ್ನಲ್ಲೇ ನಕಲಿ ದಾಖಲೆಗಳು ಕೂಡ ತಯಾರಾಗಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ ತನಿಖೆ ವೇಳೆ ಸಚಿವರ ಆಪ್ತನ ಕರಾಮತ್ತು ಬಯಲಾಗಿದೆ ಸೋ ಈ ಬಾಂಗ್ಲಾ ಯುವತಿಯರಿಗೂ ಕೂಡ ಈತನೇ ಮಾಡ್ಕೊಟ್ಟಿರೋದ ನಕಲಿ ಆಧಾರ್ ಮತ್ತೆ ವೋಟರ್ ಐಡಿ ಕಾರ್ಡ್ ಗಳನ್ನ ಅಥವಾ ಈ ಬಾಂಗ್ಲಾ ಯುವತಿಯರು ಮತ್ತೆಲ್ ಮಾಡಿಸ್ಕೊಂಡ್ರು ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಯಾಕಂದ್ರೆ ನಿನ್ನೆ ಮೌನೇಶ್ ಕುಮಾರ್ ಬಂಧನಕ್ಕೂ ಅದಾದ ಮೇಲೆ ವೇಶ್ಯಾವಾಟಿಕೆ ಅಡ್ಡೆ ಮೇಲಿನ ರೇಡ್ಕ್ಕೂ ಸಂಬಂಧ ಇದೆ ಅಂತಾನೆ ಹೇಳಬಹುದು ಈ ಬಾಂಗ್ಲಾ ಯುವತಿಯರಿಗೆ ನಕಲಿ ಆಧಾರ್ ಕಾರ್ಡ್ ಗಳನ್ನು ಮಾಡಿಕೊಡಲಾಗಿದೆ ಸೋ ಅದು ಮೌನೇಶೇ ಮಾಡ್ಕೊಟ್ರ ಸಚಿವ ಭೈರತಿ ಸುರೇಶ್ ಆಪ್ತ ಮೌನೇಶ್ ಕುಮಾರ್ ಮಾಡ್ಕೊಟ್ನ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ ಸೊ ಈತ ಸಚಿವರೊಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು ಆ ಫೋಟೋಸ್ ಅನ್ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸೊ ಕೇಕ್ ತಿನ್ಸೋದು ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡಿರುವ ಫೋಟೋಗಳನ್ನ ಸೊ ಸಚಿವರಿಗೂ ಇವ್ರಿಗೂ ಉತ್ತಮ ಒಳನಾಟ ಇದೆ ಅಂತ ಕೂಡ ಗಮನಕ್ಕೆ ಬರ್ತಾ ಇದೆ ಸೊ ಹಾಗಾದ್ರೆ ಈ ಯುವತಿಯರು ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾದ್ರೂ ಎಲ್ಲಿ ಇವ್ರ ಹತ್ರನೇ ಮಾಡಿಸ್ಕೊಂಡ್ರ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಒಟ್ಟಾರೆ ಈಗ ಬಾಂಗ್ಲಾ ಯುವತಿಯರಿಗೆ ಆಧಾರ್ ಕಾರ್ಡ್ ಮಾಡಿ ಏನಾದರೂ ಲಾಕ್ ಆದ್ನ ಸಚಿವರ ಆಪ್ತ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ ಸಚಿವ ಭೈರತಿ ಸುರೇಶ್ ಆಪ್ತ ಬಳಗದಲ್ಲಿ ಈತ ಗುರುತಿಸಿಕೊಂಡಿದ್ದ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವ ಗುಡ್ ಮಾರ್ನಿಂಗ್ ಒಂದು ಕಡೆ ಸಚಿವ ಭೈರತಿ ಸುರೇಶ್ ಆಪ್ತ ಮೌನೇಶ್ ಕುಮಾರ್ ಬಂಧನಕ್ಕೂ ಮತ್ತೊಂದು ಕಡೆ ವೇಶ್ಯಾವಾಟಿಕೆ ಅಡ್ಡೆ ಮೇಲಿನ ರೇಡ್ಗೂ ಸಂಬಂಧ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಬಾಂಗ್ಲಾ ಯುವತಿಯರಿಗೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಡಲಾಗಿದೆ ಸೊ ಅದು ಮೌನೇಶ್ ಕುಮಾರೇ ಮಾಡಿಕೊಟ್ನ ಅಥವಾ ಬೇರೆಲ್ಲ ಮಾಡಿಸ್ಕೊಂಡ್ರು ಅನ್ನೋ ಪ್ರಶ್ನೆ ಸದ್ಯಕ್ಕಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮತ್ತು ಖಂಡಿತವಾಗ್ಲಿ ಏನು ಬೆಂಗಳೂರಿನಲ್ಲಿ ನಿನ್ನೆ ಸಿಸಿಬಿ ಅಧಿಕಾರಿಗಳು 3 ಆರೋಪಿಗಳನ್ನು ಲಾಕ್ ಮಾಡಿದ್ರು ಅದರಲ್ಲಿ ನಕಲಿ ಆಧಾರ್ ಕಾರ್ಡ್ ಫೇಕ್ ಐಡಿ ಕಾರ್ಡ್ ಅನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಅನ್ನೋದು ಗಂಭೀರ ಆರೋಪದ ಮೇಲೆ ಇದಾದ್ಮೇಲೆ ನಮಗೆ ಗೊತ್ತಾಗಿದ್ದು ಈ ಮೌನೇಶ್ ಕುಮಾರ್ ಎಂಬಾತ ಬಂಧಿತ ಏನಿದ್ದಾನೆ ಈತ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕನಕನಗರದಲ್ಲಿ ಒಂದು ಸೈಬರ್ ಸೆಂಟರ್ ನ ನಡೆಸ್ತಾ ಇರ್ತಾರೆ ಆ ಸೈಬರ್ ಸೆಂಟರ್ ನಲ್ಲಿ ಈ ಒಂದು ಆಧಾರ್ ಕಾರ್ಡ್ ಆಗಿರ್ಬಹುದು ಉಳಿದಂತಹ ಡಾಕ್ಯುಮೆಂಟ್ ಗಳನ್ನು ಕೂಡ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಈತನನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಈತ ಭೈರತಿ ಸುರೇಶ್ ಆಪ್ತ ಅನ್ನೋದು ಕೂಡ ಗೊತ್ತಾಗಿತ್ತು ಸಚಿವರು ಭೈರತಿ ಸುರೇಶ್ ಅವರು ಕೂಡ ನಿನ್ನೆ ಮಾತನಾಡ್ತಾ ಇದ್ರು ಇದಕ್ಕೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಅದು ತನಿಖೆಯ ಮುಖಾಂತರ ಗೊತ್ತಾಗುತ್ತೆ ಅನ್ನೋ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ರು ಸದ್ಯಕ್ಕೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ
ಮೌನೇಶ್ ಏರಿದ್ದಾರೆ ಈ ಮೌನೇಶ್ ಅನೇಕ ಬಾಂಗ್ಲಾ ಯುವತಿಯರಿಗೆ ಈ ರೀತಿಯಾದಂತಹ ನಕಲಿ ಆಧಾರ್ ಕಾರ್ಡ್ ಅನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅದು ಸಿಸಿಬಿ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ವಿದ್ಯಾರ್ಣ್ಯ ಕೂಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಕೂಡ ನಡೆದಿರುತ್ತೆ ದಾಳಿಯ ಸಂದರ್ಭದಲ್ಲಿ ನಾಲ್ಕು ಜನ ಯುವತಿಯರನ್ನ ರಕ್ಷಣೆ ಮಾಡಲಾಗಿತ್ತು ಅದರಲ್ಲಿ ಬಾಂಗ್ಲಾ ಯುವತಿಯರು ಕೂಡ ಇರ್ತಾರೆ ಇವರನ್ನ ಪಿಂಪ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹ ವಿಷಯ ಅಂತಂದ್ರೆ ಈ ಕಮಲ್ ಮತ್ತೆ ಪ್ರದೀಪ್ ಅನ್ನೋರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಬಾಂಗ್ಲಾ ಯುವತಿಯರಿಗೆ ಐಡಿ ಕಾರ್ಡ್ ಅನ್ನು ಮಾಡಿಕೊಟ್ಟಿದ್ದು ಆಧಾರ್ ಕಾರ್ಡ್ ಅನ್ನು ಮಾಡಿಕೊಟ್ಟಿದ್ದು ಇದೇ ಮೌನೇಶ್ ಕುಮಾರ್ ಅನ್ನೋ ಒಂದು ಮಾಹಿತಿ ಕೂಡ ಬಹಿರಂಗವಾಗಿರುವಂತದ್ದು ಇನ್ನು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಯುವತಿಯರಿಗೆ ಈ ರೀತಿಯಾದಂತಹ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಅನ್ನು ಮಾಡಿಕೊಟ್ರೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಒಂದು ಕಿಂಚಿತ್ತು ಒಂದು ಪರಿಜ್ಞಾನ ಇಲ್ಲದೆ ಈತ ಈ ರೀತಿಯಾದಂತಹ ಕಾರ್ಡ್ಗಳನ್ನ ಮಾಡಿಕೊಟ್ಟ ಅನ್ನೋ ಒಂದು ಅನುಮಾನಗಳು ಈಗ ಸಿಸಿಬಿ ಅಧಿಕಾರಿಗಳಿಗೆ ಬಂದಿರುವಂತದ್ದು ಸದ್ಯಕ್ಕೆ ಈ ಸಂಬಂಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವಿಚಾರಣೆ ನಡೀತಾ ಇದೆ ಆದ್ರೆ ಒಂದು ಕಡೆ ಈತನನ್ನ ಸ್ಟೇಷನ್ ಬೇರ್ ಮೇಲೆ ಬಿಟ್ಟು ಕಳಿಸಿರೋದು ಎಲ್ಲೋ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಸದ್ಯಕ್ಕೆ ಈ ರೀತಿಯಾದಂತಹ ಅಕ್ರಮ ವಲಸಿಗರಿಗಾಗಿರಬಹುದು ಬೇರೆ ದೇಶದ ಪ್ರಜೆಗಳಿಗೆ ಭಾರತದ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯುವಂತಹ ಕೆಲವೊಂದು ಐಡೆಂಟಿಟಿ ಕಾರ್ಡ್ ಗಳನ್ನ ಈ ರೀತಿ ಅಕ್ರಮವಾಗಿ ಮಾಡಿಕೊಟ್ಟಾಗ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಸಂಚಲನ ಮೂಡುತ್ತೆ ಸದ್ಯಕ್ಕೆ ಆ ನಿಟ್ಟಿನಲ್ಲೇ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮತ್ತು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ